ಆತ್ಮೀಯರೇ ಎಲ್ರಿಗೂ ನಮಸ್ತೆ. 100 ದಿನಗಳ ಓದುವ ಆಂದೋಲನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಕ್ರಿಯಾಯೋಜನೆ ಚಟುವಟಿಕೆ ನಿರ್ವಹಣೆ ಹಾಗೂ ವರದಿಯನ್ನು ಸಿದ್ಧಪಡಿಸಿದ್ದೀನಿ. ಈ ಎಲ್ಲ ಒಂದು ಖಾಲಿ ನಮೂನೆಯನ್ನು ಸಿದ್ಧಪಡಿಸಿರ್ತಕ್ಕಂಥದ್ದು. ಇದರಲ್ಲಿ ತಾವುಗಳು ಚಟುವಟಿಕೆಗಳ ಎಲ್ಲ ಮಾಹಿತಿಯನ್ನು ಸಹ ನೀಡಲಾಗಿದೆ. ಉದಾಹರಣೆಗೆ ಶಾಲೆ ಹೆಸರೆಲ್ಲ ಖಾಲಿ ಇದೆ, ಬರ್ಕೋಬೋದು ವಿಳಾಸನ. ಹಾಗೆ ವಾರ ಯಾವ ವಾರ ಎಷ್ಟು ವಾರಗಳು ಬರ್ತವೆ, 14 ವಾರಗಳ ಚಟುವಟಿಕೆಗಳು ಬರ್ತವೆ. 14 ವಾರಗಳ ಚಟುವಟಿಕೆಗಳು ಏನೇನು ಬರ್ತವೆ ಅಂತ ನಿರ್ವಹಣೆ ಮಾಡ್ಬೋದು. ಇನ್ನು ಗುಂಪುಗಳು 1, 2, 3 ಗುಂಪುಗಳು ಬರ್ತವೆ. ತರಗತಿ ಅದರಲ್ಲಿ ಗುಂಪುಗಳಲ್ಲಿ ಮೊದಲನೇ ಗುಂಪು ಅಂದರೆ ಬಾಲವಾಟಿಕದಿಂದ 2ನೇ ತರಗತಿ, 2ನೇ ಗುಂಪು ಅಂದರೆ 3ನೇ ತರಗತಿಯಿಂದ 5ನೇ ತರಗತಿ, 3ನೇ ಗುಂಪು ಅಂದರೆ 6ರಿಂದ 8ನೇ ತರಗತಿ. ಅವಕ್ಕೆ ಸಂಬಂಧಪಟ್ಟಂತೆ ಸುತ್ತೋಲೆಯಲ್ಲಿ ಕೊಟ್ಟಿರ್ತಕ್ಕಂಥ ಚಟುವಟಿಕೆಗಳನ್ನು ಇಲ್ಲಿ ಕೊಟ್ಟಿದ್ದೀನಿ. ಇದರಲ್ಲಿ ಈ ಚಟುವಟಿಕೆಯನ್ನು ಮಾಡಿ ನಾವು ಭಾಗವಹಿಸಿದ ಮಕ್ಕಳ ಸಂಖ್ಯೆ ಎಷ್ಟು ಅಂತ ಅಲ್ಲಿ ಬರೀತಕ್ಕಂಥದ್ದು. ನಂತರ ನಿರ್ವಹಣೆ ಯಾವ ದಿನಾಂಕ ನಿರ್ವಹಣೆ ಮಾಡ್ತೀವಿ, ಹೆಚ್ಚು ಕಡಿಮೆ ವಾರದ್ದೆಲ್ಲದನ್ನು ಸಹ ಎಲ್ಲ ಗುಂಪುಗಳದ್ದು ಎಲ್ಲ ಚಟುವಟಿಕೆಗಳನ್ನು ಒಂದು ದಿನ ನಿರ್ವಹಣೆಯನ್ನು ಮಾಡೋಣ ಅಂತ ನಾನು ಒಂದು ದಿನಾಂಕವನ್ನು ಮೆನ್ಷನ್ ಮಾಡಲಿಕ್ಕೆ ಮಾಡಿದ್ದೀನಿ. ಒಂದೇ ದಿನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ಅದೇ ರೀತಿ 2ನೇ ವಾರದ್ದಿದೆ, 3ನೇ ವಾರದ್ದು, 4ನೇ ವಾರದ್ದು ಸಹ ಚಟುವಟಿಕೆಗಳು ಇಲ್ಲಿದೆ. ಅದೇ ರೀತಿ 5ನೇ ವಾರ, 6ನೇ ವಾರ, 7ನೇ ವಾರ, 8ನೇ ವಾರ, 9ನೇ ವಾರ, 10ನೇ ವಾರ, 11ನೇ ವಾರ, 12ನೇ ವಾರ, 13ನೇ ವಾರ, 14ನೇ ವಾರ ಆದಮೇಲೆ ಮಾರ್ಗದರ್ಶಿ ಶಿಕ್ಷಕರ ಸಹಿ ಮತ್ತು ಮುಖ್ಯ ಶಿಕ್ಷಕರ ಸಹಿ ಇಲ್ಲಿ ಬರುತ್ತೆ. ಈ ಚಟುವಟಿಕೆಯನ್ನು ನಾವು ದಿನಾಂಕ 4/11/2024 11/2025 ಪ್ರಾರಂಭವನ್ನು ಮಾಡಬೇಕು. ಮೊದಲನೇ ವಾರ 4ನೇ ತಾರೀಕಿಂದ, ನವೆಂಬರ್ 4ನೇ ತಾರೀಕಿಂದ ಪ್ರಾರಂಭ ಆಗುತ್ತೆ. ಸೊ ಕನ್ನಡ ರಾಜ್ಯೋತ್ಸವದ ತಿಂಗಳು. ಸೊ ಹಾಗಾಗಿ ಇದನ್ನು 100 ದಿನಗಳ ಓದುವ ಆಂದೋಲನ ಕೊಟ್ಟಿದ್ದಾರೆ. ಇದಾದ ನಂತರ ಸುತ್ತೋಲೆಯಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸುತ್ತೋಲೆ ಪ್ರತಿನೂ ಸಹ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇದರ ಒಂದು ಗುಂಪುಗಳು, ಇದರ ನಿಯಮಗಳು, ಆನಂತರ ಇದಕ್ಕೆ ಸಂಬಂಧಪಟ್ಟಂತೆ ಫೋಟೋ ಮತ್ತು ವಿಡಿಯೋವನ್ನು ಇಲ್ಲಿ ಗೂಗಲ್ ಟ್ರ್ಯಾಕಲ್ಲಿ ಅಪ್ಲೋಡ್ ಮಾಡೋಕ್ಕೆ ಕೊಟ್ಟಿರ್ತಕ್ಕಂಥದ್ದು ರಾಜ್ಯ ಯೋಜನಾ ನಿರ್ದೇಶಕರು ಸಮಗ್ರ ಶಿಕ್ಷಣ ಕರ್ನಾಟಕ ಬೆಂಗಳೂರು ಅವರ ವತಿಯಿಂದ. ಇನ್ನು ಇಲ್ಲಿ ನಾವು ಈ ಖಾಲಿ ಫಾರ್ಮೆಟಲ್ಲಿ ಇಲ್ಲಿ ವರದಿಯನ್ನು ನಾವು ಬರೀಲಿಕ್ಕೆ ಒಂದೊಂದು A4 ಶೀಟು ಪೋರ್ಟ್ರೇಟಲ್ಲಿ ಪೇಜನ್ನು ಕೊಟ್ಟಿದ್ದೀನಿ. ಶಾಲೆ ಹೆಸರು ವಿಳಾಸನ ಬರೀಬೋದು, ವಾರನ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ನಿರ್ವಹಿಸಿದ ದಿನಾಂಕ ಮತ್ತು ಗುಂಪುಗಳು, ಯಾವ ಗುಂಪು ಬರುತ್ತೆ, ಆ ಗುಂಪು ಎಲ್ ಪಿ ಎಸ್ ಆದರೆ ಈ 2 ಗುಂಪು ಬರುತ್ತೆ, ಎಚ್ ಪಿ ಎಸ್ಸಿಗೆ 3 ಗುಂಪು ಬರುತ್ತೆ, ಹೈಸ್ಕೂಲಿಗೆ 8ನೇ ತರಗತಿ ಮಾತ್ರ ಬರುತ್ತೆ, ಅವರು ಇಲ್ಲಿ ಮೆನ್ಷನ್ ಮಾಡ್ಕೊಳ್ತಕ್ಕಂಥದ್ದು. ಅದೇ ರೀತಿ 2ನೇ ವಾರ ಮಾಡ್ತಕ್ಕಂಥ ಚಟುವಟಿಕೆ. ಇದೇ ರೀತಿ ಪ್ರತಿ 14 ವಾರಕ್ಕೂ ಸಹ ಒಂದೊಂದು A4 ಶೀಟ್ ಒಂದು ಹಾಳೆಯಲ್ಲಿ ಮೇಲೆ ಇದನ್ನು ಹೆಡ್ಲೈನ್ಸ್ನ ಕೊಟ್ಟಿದ್ದೀನಿ, ತಾವುಗಳು ಇದನ್ನು ಬಳಕೆಯನ್ನು ಮಾಡ್ಕೋಬೋದು. 14 ವಾರದ್ದು ಸಹ ಒಂದು 20 ಪೇಜು PDF ಇದೆ. ಈ PDFನ ನನ್ನ ಸ್ಕೂಲ್ ಆನ್ಲೈನ್ ವರ್ಕ್ ಗ್ರೂಪಲ್ಲಿ ಇದನ್ನು ಶೇರ್ ಮಾಡ್ತೀನಿ. ಅದರ ಒಂದು ವಾಟ್ಸಪ್ ಲಿಂಕನ್ನು ನನ್ನ ಯೂಟ್ಯೂಬ್ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯೂಟ್ಯೂಬ್ ಕಮೆಂಟ್ ಬಾಕ್ಸಲ್ಲಿ ಹೋಗಿ ಅಲ್ಲಿ ಆ ಲಿಂಕನ್ನು ಕ್ಲಿಕ್ ಮಾಡಿ ವಾಟ್ಸಪ್ ಗ್ರೂಪಿಗೆ ತಾವು ಜಾಯಿನ್ ಆಗ್ತೀರ, ಅಲ್ಲಿ ಇದೆ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಇದರ ಒಂದು ಪ್ರತಿಯೊಂದು ವಾರ ನಿರ್ವಹಣೆ ಮಾಡ್ತಕ್ಕಂಥ ಚಟುವಟಿಕೆಗಳನ್ನು ಒಂದು ದಿನ ನಿರ್ವಹಣೆ ಮಾಡ್ಬೋದು ಅಥವಾ ಯಾವಾಗ ಬೇಕಾದ್ರೂ ಮಾಡ್ಬೋದು. ನನಗೆ ಅನುಕೂಲ ಅಂದರೆ ಒಂದು ದಿನ ಬೆಸ್ಟ್ ಅಂದ್ಕೊಂಡಿದ್ದೀನಿ. ಸೊ ಒಂದು ದಿನ ನಿರ್ವಹಣೆ ಮಾಡಿದಂಥ ಚಟುವಟಿಕೆಗಳನ್ನು ಫೋಟೋಗಳು, ಅದರ ವಿಡಿಯೋಸ್ಗಳನ್ನ, ಅದನ್ನೆಲ್ಲ ಸಹ ಮೊಬೈಲ್ ಸೇವ್ ಮಾಡ್ಕೊಳ್ಳಿ. ಗೂಗಲ್ ಟ್ರ್ಯಾಕಲ್ಲಿ ಯಾವ ರೀತಿ ಅಪ್ಲೋಡ್ ಮಾಡ್ತಕ್ಕಂಥದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ.